அலாமலைக்கும் மறக்கேறுங்கு மறக்கேறுங்கு என் மலையாளத்தில் எங்கே சொல்லேன் கப்பா கப்பா சிப்ஸ் ஓகே மறக்கேங்க மறக்கேங்க கிலத்தின் ஒன்றரை கிலத்தின் 50 ரூபாய் റോഡ് സൈഡ് വിൽക്കുന്നുണ്ട്. അതിനെ സ്ലൈസ് ആക്കിയിട്ട് എണ്ണ കെട്ടിട്ട് എണ്ണയിൽ ഊറ്റി എടുത്തിട്ട് ഒരു പാത്രത്തിലിട്ടിട്ട് അതിന് കുറച്ച് ഉപ്പ് കുറച്ച് മുളകിൻ്റെ പൊടി ഇട്ടെങ്കിൽ ചിപ്സ് മറക്കേങ്ക് ചിപ്സ്. ആഹാ ഹാ ഏൻ രുചി ഏൻ രുചി. ആഹാ സൗണ്ട് നോടി, ആഹാ സൗണ്ട് നോടി, എന്ത സൗണ്ട്. ആഹാ ഹാ ಅಸ್ಸಲಾಮು ಅಲೈಕುಂ ಸ್ನೇಹಿತರೆ, ಇಲ್ಲಿ ನೋಡಿ ಮೆಣಸಿನಕಾಯಿ ತುಂಬ ದಿನ ಫ್ರಿಜ್ಜಲ್ಲಿ ಇಡಬೇಕೆ ಒಂದು ಟ್ರಿಪ್ಸ್ ಹೇಳ್ತಿದ್ದೀನಿ. ಅದರ ಸೊಟ್ಟು ತೆಗೆದು ಕ್ಲೀನ್ ಮಾಡಿ ಸೊಟ್ಟು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿದರೆ ನಿಮಗೆ 2 ವಾರ 1 ತಿಂಗಳೇ ಇಡ್ಬೋದು. ಅದರ ಇದು ತೆಗಿಬೇಕು, ಸೊಟ್ಟು ತೆಗೆದು ಅದನ್ನು ಫ್ರಿಜ್ಜಲ್ಲಿ ನೀವು ಇಡಿ. 1 ವಾರಲ್ಲ 1 ತಿಂಗಳೇ ಇಡಿ, ಏನೂ ಆಗಲ್ಲ. ಏನನ್ನು ಇದೇ ನಮ್ಮ ಇವತ್ತಿನ ಟ್ರಿಪ್ಸ್ ನೋಡಿ. ಅಸ್ಸಲಾಮು ಊರು ಕೊಲ್ಲಚೂರು ಚಕ್ಕಕೂರು ಚಿಲ್ಲಿ. ಕೊಲ್ಲಚೂರನ್ನು ಚಕ್ಕಕೂರನ್ನು ಅದರ ಸಿಪ್ಪೆ ತೆಗೆದು ಹೀಗೆ ಉಡಿ ಉಡಿ ಮಾಡಬೇಕು. ಉಡಿ ಉಡಿ ಮಾಡಿ ಕೊಲ್ಲಚೂರಿನ ತಲೆ ತೆಗಿಬೇಕು. ನೋಡಿ ನಾನು ಈಗ ಚಕ್ಕಕೂರನ್ನು ಸಿಪ್ಪೆ ತೆಗೆದು ಪುಟ್ಟಿಕಾಲಿಂದ ಉಡಿ ಉಡಿ ಮಾಡ್ತಾ ಇದ್ದೇನೆ. ಪುಟ್ಟಿಕಾಲಿಯಿಂದ ಉಡಿ ಉಡಿ ಮಾಡ್ತಾ ಇದ್ದೇನೆ ನೋಡಿ. ಪುಟ್ಟಿಕಾಲಿಯಿಂದ ಉಡಿ ಉಡಿ ಆಯಿತು. ಮತ್ತು ಅದಕ್ಕೆ ಪದಾರ್ಥ ಮಾಡುವ ಎರಡನೇ ಭಾಗ. ಮತ್ತು ಈಗ ನಾನು ಅದನ್ನು ರೆಡಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ರೆಡಿ ಆಯಿತು. ಸಿಪ್ಪೆ ತೆಗೆದು ಕಲ್ಲುಗುಟ್ಟಿಯಿಂದ ಅದು ಒಡೆದು ಉಡಿ ಉಡಿ ಮಾಡಿ ಏನು ಕೊಲ್ಲಚರವನ್ನು ತಲೆ ತೆಗೆಯುವ ವಿಧಾನ. ಕೊಲ್ಲಚರನ ತೆಗೆದು ತಲೆ ತೆಗೆದು ಒಂದು ಪಾತ್ರಕ್ಕೆ ಹಾಕಬೇಕು. ಏನು ಕರಿ ಮಾಡೋ ವಿಧಾನ ಆಮೇಲೆ. ಸ್ನೇಹಿತರೆ, ಆಗ ರೆಡಿ ಮಾಡಿದ ಚಕ್ಕಕೂರು ಕೊಲ್ಲಚೂರು ಚಿಲ್ಲಿ ಈಗ ರೆಡಿ ಆಗ್ತಾ ಉಂಟು. ಎಲ್ಲ ನಾನು ಕಟ್ ಮಾಡಿ ಕುಕ್ಕರಿಗೆ ಹಾಕಿದ್ದೇನೆ. 2 ವಿಸಿಲಾದಮೇಲೆ ಅದನ್ನು ತೆಗೆದು ರೆಡಿ ಆಗ್ತದೆ. ವೆಯ್ಟ್ ಮಾಡಿ. 2ನೇ ಭಾಗ ಇದು ನೋಡಿ, ಈಗ ರೆಡಿ ಆಗ್ತದೆ. ಕುಕ್ಕರಲ್ಲಿ ಹಾಕಿದ್ದೀನಿ. 2 ವಿಸಿಲಾಯಿತು. ಸರಾಯ್ತು ನೋಡಿ. ಆಹಾಹಾಹಾ ಚಿಲ್ಲಿ ರೆಡಿ, ಚಿಲ್ಲಿ ರೆಡಿ ನೋಡಿ ನೋಡಿ. ಚಿಲ್ಲಿ ರೆಡಿ, ಚಿಲ್ಲಿ ರೆಡಿ ರೆಡಿ. ಓಹಾಹಾಹಾ ನೋಡಿ, ಚಕ್ಕಕೂರು ಕೊಳಚರು ಚಿಲ್ಲಿ ರೆಡಿ. ಆಹಾಹಾಹಾ ಓಹಾಹಾ ನೋಡಿ ನೋಡಿ, ಸ್ಪೈಸಿ ಸ್ಪೈಸಿಯಾಗಿ ಇಂಡಿಯನ್ ಸ್ಟೈಲಲ್ಲಿ ಮಾಡಿದ್ದೀನಿ ನೋಡಿ.